ವೇದಮಂತ್ರಗಳಲ್ಲಿ ಗಣಪತಿಯನ್ನು ಹೀಗೆ ಸ್ತುತಿ ಮಾಡ್ತಾರೆ ಓಂ ಗಣಾನ ಆಂತ್ವಾ ಗಣಪತಿಂಗುಹವಾಮಹೇ ಕವಿಂ ಕವೀನಾ ಮುಪಮಶ್ರವಸ್ತಮ್ ಜ್ಯೇಷ್ಠ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿ ಬಿ ಸಾಧನಂ ಗಣಗಳಿಗೆಲ್ಲ ಅಧಿಪತಿಯು ಕವಿಗಳಿಗೆಲ್ಲ ಕವಿಯು ಜ್ಞಾನಿಗಳಿಗೆಲ್ಲ ಜ್ಞಾನಿಯು ಧನಿಕನೂ ಕೀರ್ತಿಶಾಲಿಯು ಋಷಿಗಳಿಗೆಲ್ಲ ಋಷಿಯೂ ಮಂತ್ರಗಳಿಗೆಲ್ಲ ಮಹಾರಾಜನೂ ಆದಂಥ ನಿನ್ನನ್ನು ಆಹ್ವಾನಿಸುತ್ತಿದ್ದೇನೆ ನೀನು ಈ ಶ್ರೇಷ್ಠವಾದ ಆಸನದಲ್ಲಿ ಆಸೀನನಾಗು ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ನಮ್ಮನ್ನು ರಕ್ಷಿಸುವಂತೆ ಪ್ರಾರ್ಥನೆ ಮಾಡುತ್ತಾರೆ ಇಲ್ಲಿ ವೇದಕ್ಕೆ ಭಾಷ್ಯವನ್ನು ಬರೆದಂತಹ ಸಾಯಣಾಚಾರ್ಯರು ಗಣಪತಿಯನ್ನು ಬ್ರಹ್ಮಣಸ್ಪತಿ ಅಂತ ಹೇಳ್ತಾರೆ ಇಲ್ಲಿ ಆನೆಯ ಮುಖದವನು ಗೌರಿ ಪುತ್ರ ಎನ್ನುವಂಥ ಕಥೆಯೇ ಇಲ್ಲ ಆದರೆ ಇಂತಹ ಗಣಪತಿಯನ್ನು ನಮ್ಮ ಮನೆಯ ಮುದ್ದು ಕಂದನನ್ನಾಗಿ ಚಿತ್ರಿಸಿದಂತಹ ಕವಿಗಳಿದ್ದಾರೆ ಆತ ಆನೆಯ ಮುಖದವನು ಗೌರಿಯ ಅತ್ಯಂತ ಪ್ರೀತಿಪಾತ್ರನಾದಂಥ ಪುತ್ರ ಆ ಗಣಪತಿಯ ಬಗ್ಗೆ ರೋಚಕವಾದಂತಹ ಪುಟ್ಟ ಪುಟ್ಟ ಕಥೆಗಳನ್ನು ನಮ್ಮ ಕವಿಗಳು ಕಟ್ಟಿ ನಮಗೆ ಕೊಟ್ಟಿದ್ದಾರೆ ಅಂತಹ ಎರಡು ಪುಟ್ಟ ಕತೆಗಳನ್ನು ಇವತ್ತು ನಾನು ನಿರೂಪಿಸಲಿಕ್ಕಿದ್ದೇನೆ ಗಣಪತಿಯ ಬಾಲ್ಯಕಾಲದಲ್ಲಿ ಆತನ ನಗುವಿನ ಕುರಿತಾದಂಥ ಒಂದು ಕತೆ ಬಹಳ ಚೆನ್ನಾಗಿದೆ ಯುಗಪತ್ ಸ್ವಗಂಡ ಚುಂಬನ ಲೋಲವು ಪಿತರವು ನಿರೀಕ್ಷ್ಯ ಹೇರಂಬಹ ತನ್ಮುಖ ಮೇಲನ ಕುತುಕಿ ಸ್ವಾನನಂ ಅಪನೀಯ ಪರಿಹಸನ್ಪಾಯಾತ್ ಈ ರೀತಿಯಲ್ಲಿ ಗಣಪತಿಯು ನಕ್ಕ ಕಥೆಯನ್ನು ಕವಿ ಚಿತ್ರಿಸಿದ್ದಾನೆ ಏನು ಕಥೆ ಅಂದರೆ ಒಮ್ಮೆ ಕೈಲಾಸ ಪರ್ವತದಲ್ಲಿ ಶಿವಪಾರ್ವತಿಯರು ತಮ್ಮ ಆಸನದಲ್ಲಿ ಕುಳಿತಿದ್ದಾರೆ ಅಕ್ಕಪಕ್ಕದಲ್ಲಿ ಕುಳಿತಿದ್ದಾರೆ ಮಧ್ಯದಲ್ಲಿ ಬಾಲಕನಾದಂತಹ ಗಣಪತಿಯನ್ನು ಕುಳ್ಳಿರಿಸಿಕೊಂಡಿದ್ದಾರೆ ಗಣಪತಿಯ ಬಗ್ಗೆ ಶಿವಪಾರ್ವತಿಯರಿಗೆ ಎಲ್ಲಿಲ್ಲದ ಪ್ರೀತಿ ಆ ಪ್ರೀತಿಯ ದ್ಯೋತಕವಾಗಿ ಒಂದು ಚುಂಬನವನ್ನು ಗಣಪತಿಗೆ ಕೊಡಬೇಕು ಎನ್ನುವ ಬಯಕೆ ಶಿವಪಾರ್ವತಿಯರ ಮನಸ್ಸಿನಲ್ಲಿ ಮೂಡಿದೆ ಆ ಕ್ಷಣದಲ್ಲಿ ಶಿವನು ಬಲಗೆನ್ನೆಗೂ ಪಾರ್ವತಿಯು ಗಣಪತಿಯ ಎಡಗೆನ್ನೆಗೂ ಮುತ್ತು ಕೊಡಬೇಕೆಂದು ಹೊರಟಾಗ ಏಕಕಾಲದಲ್ಲಿ ಅವರಿಬ್ಬರು ಗಣಪತಿಯನ್ನು ಚುಂಬಿಸಲು ಹೊರಟಾಗ ಈ ಚೇಷ್ಟೆಯ ಹುಡುಗನಾದಂತಹ ಗಣಪತಿ ಕ್ಷಣ ಮಾತ್ರದಲ್ಲಿ ತನ್ನ ಮುಖವನ್ನು ಹೊರಕ್ಕೆ ಸೆರೆಸುಬಿಟ್ಟ ಆ ಕ್ಷಣದಲ್ಲಿ ಗಣಪತಿಯ ಮುಖಕ್ಕೆ ಚುಂಬನ ಸಿಗುವ ಬದಲು ಶಿವಪಾರ್ವತಿಯರ ಮುಖಕ್ಕೆ ಚುಂಬನ ತಾಗಿತು ಈ ಘಟನೆಯನ್ನು ನೋಡಿದಂತಹ ಕುತೂಹಲ ಭರಿತನಾದಂತಹ ಚೇಷ್ಟೆಯ ಸ್ವಭಾವ ಹೊಂದಿದಂತಹ ಗಣಪತಿ ನಕ್ಕನಂತೆ ಅಂತಹ ನಗುತ್ತಿರುವ ಗಣಪತಿ ನಮ್ಮನ್ನು ರಕ್ಷಿಸಲಿ ಅಂತ ಹೇಳಿ ಗಣಪತಿಯ ನಗುವಿನ ಕುರಿತಾದ ಚೇಷ್ಟೆಯ ಕುರಿತಾದಂತಹ ಕಥೆಯನ್ನು ಒಬ್ಬ ಕವಿ ನಮಗೆ ಕಟ್ಟಿಕೊಟ್ಟಿದ್ದಾನೆ ಇದು ಗಣಪತಿಯ ನಗುವಿನ ಕುರಿತಾದಂಥ ಕಥೆ ಆಯಿತು ಇನ್ನೊಂದು ಗಣಪತಿಯ ಅಳುವಿನ ಕುರಿತಾದಂತಹ ಸ್ವಾರಸ್ಯಕರವಾದಂಥ ಒಂದು ಕಥೆಯನ್ನು ಕೂಡ ಇನ್ನೊಬ್ಬ ಕವಿ ಕಟ್ಟಿಕೊಟ್ಟಿದ್ದಾನೆ ಒಂದು ದಿವಸ ಅಂಗಳದಲ್ಲಿ ಗಣಪತಿ ತನ್ನ ಅಣ್ಣನಾದಂತಹ ಸುಬ್ರಹ್ಮಣ್ಯನ ಜೊತೆ ಷಣ್ಮುಖನ ಜೊತೆ ಆಟವಾಡ್ತಾ ಇದ್ದಾನೆ ಆನೆಯ ಮುಖದವನು ಗಣಪತಿ ಆರು ಮುಖದವನು ಷಣ್ಮುಖ ಇವರಿಬ್ಬರು ಅಂಗಳದಲ್ಲಿ ಆಟವಾಡ್ತಾ ಇದ್ದಾರೆ ಒಳಮನೆಯಲ್ಲಿ ಅಲ್ಲೆಲ್ಲೋ ಕೆಲಸದಲ್ಲಿ ಪಾರ್ವತಿ ನಿರತಳಾಗಿದ್ದಾಳೆ ಆ ನಡುವಿನಲ್ಲಿ ಆಟದ ನಡುವಿನಲ್ಲಿ ಬಾಲಕನಾದಂತಹ ಗಣಪತಿ ಜೋರಾಗಿ ಅಳಲು ಆರಂಭಿಸಿದ ಈ ಅಳುವಿನ ಧ್ವನಿ ಒಳಮನೆಯಲ್ಲಿರುವಂತಹ ಪಾರ್ವತಿಗೆ ಕೇಳಿಸಿತು ಮಗು ಅಳುತ್ತಾ ಇದೆ ಅಂತಾದಾಗ ತಾಯಿಯ ಹೃದಯ ಯಾಕೆ ಅಳುತ್ತಾ ಇರಬಹುದು ಅಂತ ಯೋಚಿಸಿ ಪ್ರಶ್ನೆ ಮಾಡುವುದು ಸಹಜ ತಾನೆ ಅದೇ ರೀತಿಯಲ್ಲಿ ಒಳಮನೆಯಿಂದಲೇ ಪಾರ್ವತಿ ಪ್ರಶ್ನಿಸ್ತಾಳೆ ಕವಿ ಹೀಗೆ ಶ್ಲೋಕವನ್ನು ಕಟ್ಟಿಕೊಟ್ಟಿದ್ದಾನೆ ಹೇ ಹೇ ರಂಬ ಒಳಗಿನಿಂದ ತಾಯಿ ಕೇಳ್ತಾಳೆ ಹೇ ಹೇ ರಂಬ ಹೇರಂಬ ಅಂತ ಕರೆದು ಇಲ್ಲಿ ಅಳುತ್ತಿರುವಂತಹ ಪುಟ್ಟ ಬಾಲಕನಾದ ಗಣಪತಿ ಕೇಳ್ತಾನೆ ಕಿಮಂಬ ಏನಮ್ಮ ತಾಯಿ ಪಾರ್ವತಿ ಕೇಳ್ತಾಳೆ ರೋದಿ ಕುತಃ ಯಾಕೋ ಅಳುತ್ತಾ ಇದ್ದೀ ಕರ್ಣೋಲುಟತ್ಯನಿಭೂಹು ಅಮ್ಮ ಈ ನನ್ನೊಟ್ಟಿಗೆ ಆಟವಾಡುವಾಗ ನನ್ನ ಕಿವಿಯನ್ನು ತಿರುಚಿದ ಗಣಪತಿಯ ಕಿವಿ ಮೊರದಗಲದ ಕಿವಿ ವಿಶಾಲವಾದಂತಹ ಕಿವಿ ಬೇಗನೆ ಹಿಡೀಲಿಕ್ಕೆ ಸಿಗ್ತದೆ ತಡ ಮಾಡದೆಯೇ ಆಟವಾಡುವಾಗ ಚೇಷ್ಟೆಯ ಸ್ವಭಾವದ ಷಣ್ಮುಖ ಗಣಪತಿಯ ಕಿವಿಯನ್ನು ತಿರುಚಿದ ಕರ್ಣವು ಲುಟತಿ ಅಗ್ನಿಭೂಹು ಕೂಡಲೇ ಪಾರ್ವತಿ ಸಮಾಧಾನ ಪಡಿಸುವ ಧ್ವನಿಯಲ್ಲಿ ಆ ಷಣ್ಮುಖನನ್ನು ಬೆದರಿಸಿ ಕೇಳ್ತಾಳೆ ಕಿಮ್ ಸ್ಕಂದ ವಿಚೇಷ್ಟಿತಂ ಹೇ ಸ್ಕಂದ ಇದೇನು ಚೇಷ್ಟೆ ಮಾಡ್ತಿ ನಿನಗಿಂತ ಸಣ್ಣವನಲ್ವಾ ಗಣಪತಿ ಅವನ ಕಿವಿಯನ್ನು ಯಾಕೆ ನೀನು ಹೆಂಡಿದ್ದು ಅಂತ ಕೇಳಿದರೆ ಕಿಂತೆಯೇ ಸ್ಕಂದ ವಿಚೇಷ್ಟಿತಂ ಪುರಾಮಯ ಸಂಖ್ಯಾಕ್ರತ ಚಕ್ಷುಷಾಂ ಷಣ್ಮುಖ ಉತ್ತರ ಕೊಡ್ತಾನೆ ನಾನು ಕಿವಿಯನ್ನು ಮೊದಲು ತಿರುಚಿದ್ದಲ್ಲ ಈ ನನ್ನ ತಮ್ಮನಾದ ಗಣಪತಿ ಏನು ಮಾಡಿದಾನೆ ಕೇಳು ಅವನು ಮೊದಲು ನನ್ನ ಕಣ್ಣುಗಳನ್ನು ಲೆಕ್ಕ ಮಾಡಿದಾನೆ ಷಣ್ಮುಖನಿಗೆ ಆರು ಮುಖಗಳು ಹನ್ನೆರಡು ಕಣ್ಣುಗಳಿವೆ ಈತ ಚೇಷ್ಟೆಯ ಸ್ವಭಾವದವನು ಒಂದು ಎರಡು ಮೂರು ನಾಲ್ಕು ಎಂದು ಹನ್ನೆರಡು ಕಣ್ಣುಗಳನ್ನು ಪುನಃ ಪುನಃ ಲೆಕ್ಕಿಸಿದ್ದಾನೆ ಇವನು ಕಣ್ಣುಗಳನ್ನು ಲೆಕ್ಕಿಸಿದ ನೈತತ್ತೇ ವಿಹಿತಂ ಗಜಾಸ್ಯ ಚರಿತಂ ಆಗ ಪಾರ್ವತಿ ಮತ್ತೆ ಗಣಪತಿಯ ಕಡೆಗೆ ತಿರುಗಿ ಹೇಳ್ತಾಳೆ ನೈತತ್ತೇ ವಿಹಿತಂ ಗಜಾಸ್ಯ ಚರಿತಂ ಹೇ ಗಜಾಸ್ಯ ಏ ಮುಖದವನೇ ನಿನಗೆ ಈ ಚರಿತೆ ಸರಿಯಾದದ್ದಲ್ಲ ಅವನೊಟ್ಟಿಗೆ ಆಡುವಾಗ ಅವನು ದೊಡ್ಡವನು ಗೊತ್ತಿದ್ದೂ ಕೂಡ ಅವನ ಮುಖದಲ್ಲಿರುವ ಕಣ್ಣುಗಳನ್ನು ನೀನು ಲೆಕ್ಕಿಸಿದ್ದು ಯಾಕೆ ನೈತತ್ತೇ ವಿಹಿತಂ ಇದು ನಿನಗೆ ವಿಹಿತವಾದದ್ದಲ್ಲ ಅಂತ ಹೇಳಿದರೆ ನಾಸಾ ಮಿಮೀತೇಂಬ ಆಗ ಆ ಬಾಲಕನಾದಂಥ ಗಣಪತಿ ಹೇಳ್ತಾನೆ ಅಮ್ಮ ನಾನು ಮೊದಲು ಕಣ್ಣುಗಳನ್ನು ಲೆಕ್ಕಿಸಿದ್ದಲ್ಲ ಈತ ನನ್ನ ಮೂಗನ್ನ ಬೆರಳಿನಿಂದ ಲೆಕ್ಕ ಮಾಡಿ ಉದ್ದವನ ಅಳೆದಿದ್ದಾನೆ ನಾಸಾ ಮಿಮೀತೇಂಬಮೇ ಗಣಪತಿಗೆ ಉದ್ದನೆಯ ಮೂಗು ಆನೆಯ ಮುಖವಾದ್ದರಿಂದ ಉದ್ದನೆಯ ಸೊಂಡಿಲು ಇದೆ ಆ ಸೊಂಡಿಲನ್ನು ಕೈಯಿಂದ ಗೇಣಿನ ಮೂಲಕ ಅಳೆದಿದ್ದಾನೆ ಅಂತ ಹೇಳಿ ಗಣಪತಿ ಅಣ್ಣನ ಬಗ್ಗೆ ಮತ್ತೆ ದೂರು ಕೊಡ್ತಾ ಇದ್ದಾನೆ ಶೃತ್ವೇವಂ ಸುತಯೋರ್ಗಿರಂ ಗಿರಿಸುತ ಸ್ಮೇರಾ ಪಾತುವ ಹೀಗೆ ಗಣಪತಿಯ ಬಗ್ಗೆ ಷಣ್ಮುಖ ದೂರು ಹೇಳ್ತಾನೆ ಷಣ್ಮುಖನ ಬಗ್ಗೆ ಗಣಪತಿ ದೂರು ಹೇಳ್ತಾ ಇದ್ದರೆ ಶ್ರುತ್ವ ಸುತಯೋಹೋ ಗಿರಂ ತಮ್ಮಿಬ್ಬರು ಮಕ್ಕಳ ಆ ದೂರುಗಳ ಕಥೆಯನ್ನು ಕೇಳ್ತಾ ಕೇಳ್ತಾ ಅವರ ಬಾಲ ಚೇಷ್ಟೆಗಳನ್ನು ನೋಡ್ತಾ ನೋಡ್ತಾ ಆ ಪಾರ್ವತಿ ಅಂತರಂಗದಲ್ಲಿ ನಗುತ್ತಾ ಇದ್ದಾಳೆ ಹೊರಗಿನಿಂದ ಗದರ್ತಾ ಇದ್ದಾಳೆ ಶ್ರುತ್ವೇ ವಂ ಸುತಯೋಹೋ ಗಿರಂ ಗಿರಂ ಅಂದರೆ ಮಾತನಾ ಮಾತನ್ನು ಕೇಳ್ತಾ ಕೇಳ್ತಾ ಸ್ಮೇರಾನ ಆ ನಗುವನ್ನು ತಡೆದು ಹಿಡಿದುಕೊಳ್ಳಿಕ್ಕೆ ಸಾಧ್ಯವಾಗದೆ ಅವಳು ಮುಗುಳನಕ್ಕೆ ಬಿಟ್ಟಳಂತೆ ಅಂತಹ ಮಕ್ಕಳ ಬಾಲ ಚೇಷ್ಟೆಯನ್ನು ನೋಡಿ ಮುಗುಳ್ನಕ್ಕಂತಹ ಆ ಪಾರ್ವತಿ ನಿಮ್ಮೆಲ್ಲರನ್ನು ಸಂರಕ್ಷಣೆ ಮಾಡಲಿ ಎಂದು ಕವಿ ಪ್ರಾರ್ಥನೆ ಮಾಡ್ತಾನೆ ಹೀಗೆ ಗಣಪತಿಯ ನಗುವಿನ ಕುರಿತಾದಂಥ ಒಂದು ಕಥೆಯನ್ನು ಒಬ್ಬ ಕವಿ ಕಟ್ಟಿಕೊಟ್ಟರೆ ಗಣಪತಿಯ ಚೇಷ್ಟೆಯ ಅಳುವಿನ ಕಥೆಯನ್ನು ಇನ್ನೊಬ್ಬ ಕವಿ ಕಟ್ಟಿಕೊಡ್ತಾನೆ ಇಂತಹ ಅದ್ಭುತವಾದಂಥ ಕಾವ್ಯ ಲೋಕ ಇದೆ ವೇದ ಮಂತ್ರಗಳಲ್ಲಿ ಸ್ತುಚಿಸಲ್ಪಟ್ಟಂಥ ಗಣಾಧಿಪತಿಯಾದಂತಹ ಕವಿಗಳಿಗೆಲ್ಲ ಕವಿಯಾದಂತಹ ಗಣಪತಿಯನ್ನು ನಮ್ಮ ಮನೆಯಂಗಳದ ಪುಟ್ಟ ಬಾಲಕನನ್ನಾಗಿ ಕವಿಗಳು ಚಿತ್ರಿಸಿದ ಪರಿ ಇದೆಯಲ್ಲ ಇದು ಅನುಪಮವಾದದ್ದು ಹಾಗಾಗಿ ನಮ್ಮಲ್ಲಿ ಮಾತು ಬಂದಿದೆ ಕವಿಹಿ ಕರೋತಿ ಕಾವ್ಯಾನಿ ರಸಂ ಜಾನಾತಿ ಪಂಡಿತ ತರುಹು ಸೃಜತಿ ಪುಷ್ಪಾಣಿ ಮರುದ್ವಹತಿ ಸೌರಭಂ ಅಂತ ಹೇಳ್ತಾರೆ ಕವಿ ಕಾವ್ಯವನ್ನು ರಚನೆ ಮಾಡ್ತಾನೆ ಆದರೆ ರಸಿಕರು ಪಂಡಿತರು ಜ್ಞಾನಿಗಳು ಅದರ ರಸವನ್ನು ಆಸ್ವಾದನೆ ಮಾಡ್ತಾರೆ ಅದೇ ರೀತಿಯಲ್ಲಿ ಹೇಗೆ ಬಹಳ ರೋಚಕವಾದಂಥ ಒಂದು ದೃಷ್ಟಾಂತವನ್ನು ಕೊಡ್ತಾನೆ ಒಂದು ಉಪಮೆಯನ್ನು ಕೊಡ್ತಾನೆ ಅರಣ್ಯದ ಮಧ್ಯದಲ್ಲಿ ಒಂದು ಮರ ಸುಂದರವಾದಂತಹ ಸುವಾಸನೆ ಭರಿತವಾದಂಥ ಹೂಗಳನ್ನು ಸೃಜಿಸ್ತದೆ ಆದರೆ ಅದರ ಪರಿಮಳವನ್ನು ಊರೆಲ್ಲ ಹರಡುವಂತೆ ಮಾಡುವಂಥದ್ದು ಅದು ಗಾಳಿ ಹಾಗೆಯೇ ಕವಿಯ ಈ ಕಾವ್ಯದ ಸೊಬಗನ್ನು ಆಸ್ವಾದನೆ ಮಾಡಬೇಕಾದರೆ ನಾವೆಲ್ಲ ರಸಿಕರಾಗಬೇಕಾಗ್ತದೆ ವೇದ ಮಂತ್ರಗಳಲ್ಲಿ ಸ್ತುತನಾದಂತಹ ಓಂಕಾರ ಸ್ವರೂಪನಾದಂಥ ಗಣಪತಿಯನ್ನು ನಮ್ಮ ಮನೆಯಂಗಳದ ಪುಟ್ಟ ಬಾಲಕನನ್ನಾಗಿ ಚಿತ್ರಿಸಿದಂತಹ ಆ ಕವಿಗೆ ನಾವು ನಮೋ ನಮಃ ಅಂತ ಹೇಳಲೇಬೇಕು ಹಾಗಾಗಿ ಇಂತಹ ಕಾವ್ಯಗಳನ್ನು ನಿರಂತರವಾಗಿ ಅಧ್ಯಯನ ಮಾಡಿ ಅಂತಹ ಸಹೃದಯತೆಯನ್ನು ಆ ರಸವನ್ನು ಆಸ್ವಾದನೆ ಮಾಡತಕ್ಕಂಥ ಉತ್ತಮ ಗುಣವನ್ನು ನಾವೆಲ್ಲ ಬೆಳೆಸಿಕೊಳ್ಳೋಣ ಅಂತ ಹೇಳ್ತಾ ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನು ತಮಗೆಲ್ಲ ಸು ತಿಳಿಸ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ